ಹಾಯ್ ಫ್ರೆಂಡ್ಸ್, ಇವತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತಾ ಇದ್ದೇನೆ ನೋಡಿ. ಇವತ್ತು ಏನಂದರೆ ನಮ್ಮದು ಡಿಸ್ಕ್ ಪ್ಯಾಡ್ ಚೇಂಜ್ ಮಾಡುವಂಥದ್ದು. ಯಾವ ಥರ ಡಿಸ್ಕ್ ಪ್ಯಾಡ್ ಚೇಂಜ್ ಮಾಡಬೇಕು ಅಂದರೆ ಅದಕ್ಕೆ ಏನೆಲ್ಲ ಟೂಲ್ಸ್ ಬೇಕು ಅಂದರೆ, ಇದು ಪರ್ಚೇಸ್ ಮಾಡೋಕ್ಕೆ ಸಿಗುತ್ತೆ. ಇದು ಡಿಸ್ಕ್ ಪ್ಯಾಡ್, ಈ 5 mm ಇದು ಈ ಥರ ಇರುವಂಥ ಒಂದು ಟೂಲ್ ಬೇಕು. ಅದನ್ನು ರಿಮೂವ್ ಮಾಡಬೇಕಾದ್ರೆ, ಇನ್ಸರ್ಟ್ ಮಾಡಬೇಕಾದ್ರೂ ಬೇಕು. ಇನ್ನೊಂದು ವಿಷಯ ಏನಂದರೆ, ಈ ವಾಷರ್ ಏನಿದೆ ನೋಡಿ, ಇದನ್ನು ನೆಕ್ಸ್ಟ್ ಇನ್ಸರ್ಟ್ ಮಾಡಬೇಕಾದ್ರೆ ಅದೇ ಥರ ನೀವು ಇನ್ಸರ್ಟ್ ಮಾಡಬೇಕು. ಅದಕ್ಕೆ ವಾಷರ್ ಯಾವ ಥರ ಇದೆ ಅಂತೇಳಿ ಮೊದಲೇ ಚೆಕ್ ಮಾಡಿಕೊಳ್ಳಿ. ಇದು ಈ ಥರ ರಿಮೂವ್ ಮಾಡಿ, ವಾಷರ್ ಯಾವ ಥರ ಇದೆ ಅಂತೇಳಿ ನಾವು ಚೆಕ್ ಮಾಡಿದ್ದೀವಿ. ಅದೇ ಥರ ನೆಕ್ಸ್ಟ್ ಇನ್ಸರ್ಟ್ ಮಾಡ್ತೀವಿ. ನೋಡಿ, ಇದು ಸೆಕೆಂಡ್ ಸ್ಕ್ರೂ, ಇದರಲ್ಲೂ ವಾಷರ್ ಇದೆ. ನಿಮಗೆ ಪ್ಯಾಡ್ ಸವೆದಿರಬೇಕಾದ್ರೆ ಇದನ್ನು ಯೂಸ್ ಮಾಡಿಕೊಂಡು, ಇದು ಸಹ 5 mm ಎಲ್ಲಂಗಿಯನ್ನು ಯೂಸ್ ಮಾಡಿಕೊಂಡು ಈ ಥರ ಟೈಟ್ ಮಾಡಿದರೆ ಸ್ವಲ್ಪ ಟೈಮ್ ನಿಮಗೆ ಪ್ಯಾಡನ್ನು, ಅದೇ ಪ್ಯಾಡನ್ನು ಯೂಸ್ ಮಾಡ್ಬೋದು, ಓಲ್ಡ್ ಪ್ಯಾಡನ್ನೇ ಯೂಸ್ ಮಾಡ್ಬೋದು. ಆನಂತರ ನಿಮಗೆ ಕೇಬಲ್ ಟೈಟ್ ಮಾಡಿನೂ ಅದೇ ಪ್ಯಾಡನ್ನು ಯೂಸ್ ಮಾಡ್ಬೋದು, ಕೇಬಲ್ ಟೈಟ್ ಮಾಡಿನೂ. ಇವಾಗ ನಾವು ಇದನ್ನು ಪ್ಯಾಡ್ ಚೇಂಜ್ ಮಾಡುವಂಥ ವಿಡಿಯೋ ಮಾಡ್ತಾ ಇದ್ದೀನಿ ನಾನು. ಈ ಡಿಸ್ಕ್ ಪ್ಯಾಡನ್ನು ಯಾವ ಥರ ರಿಮೂವ್ ಮಾಡುವಂಥದ್ದು ಅಂತೇಳಿ, ಇದು ಡಿಸ್ಕ್, ಓಲ್ಡ್ ಡಿಸ್ಕ್ ಪ್ಯಾಡ್, ಇದನ್ನು ನಾವು ಚೇಂಜ್ ಮಾಡುವಂಥದ್ದು. ಹಿಂಗೆ ಡಿಸ್ಕ್ ಪ್ಯಾಡ್ ಓಲ್ಡ್, ಇದು ಓಲ್ಡ್ ಇದೆ, ನ್ಯೂ ಆ ಕಡೆ ಇದೆ, ಇದು ಹೊಸತು. ಇದನ್ನು ನಾವು ಇದಕ್ಕೆ ಇನ್ಸರ್ಟ್ ಮಾಡುವಂಥದ್ದು ನೋಡಿ, ಈ ಥರ ಈ ಕಡೆ ಯಾವ ಥರ ನಾವು ರಿಮೂವ್ ಮಾಡಿದ್ವಿ ಓಲ್ಡ್ ಪ್ಯಾಡ್, ಅದೇ ಥರ ನ್ಯೂ ಪ್ಯಾಡನ್ನು ಇನ್ಸರ್ಟ್ ಮಾಡಿದರೆ ಆಯಿತು. ಇವಾಗ ಪ್ಯಾಡ್, ಅದಕ್ಕೆ ಹೊಸ ಪ್ಯಾಡ್ ಇನ್ಸರ್ಟ್ ಮಾಡಿ ಆಯಿತು. ನೆಕ್ಸ್ಟ್ ಅದನ್ನು ಯಾವ ಥರ ಇತ್ತು ಅದೇ ಥರ ನಾವು ಕನೆಕ್ಟ್ ಮಾಡುವಂಥದ್ದು ನೋಡಿ. ಈ ಥರ ಸೆಟ್ ಮಾಡಿಕೊಂಡು ಇದು ಕನೆಕ್ಟ್ ಮಾಡಿದ ಮೇಲೆ ಜಸ್ಟ್ ಒಂದು ಅಡ್ಜಸ್ಟ್ಮೆಂಟ್ ಇದೆ, ನಾವು ಈ ಕೇಬಲ್ ಅಡ್ಜಸ್ಟ್ಮೆಂಟ್ ಇದೆ, ಅದನ್ನು ಮಾಡಿ ತೋರಿಸ್ತೇನೆ. ನಾನು ಆವಾಗ ಹೇಳಿದ ಸ್ಕ್ರೂವನ್ನು ನೋಡ್ಕೊಂಡು ಹಾಕಬೇಕು ಯಾವ ಥರ ಇತ್ತು ಅಂತೇಳಿ ನೋಡಿ, ಅದೇ ಥರ ನಾವು ರಿಟರ್ನ್ ಹಾಕಬೇಕು. ಕೆಳಗಡೆ ಸ್ಕ್ರೂವನ್ನು ಕನೆಕ್ಟ್ ಮಾಡಬೇಕು ಅದೇ ಥರ. ಇವಾಗ ನಮಗೆ ಬ್ರೇಕ್ ಸಿಗ್ತಾ ಇಲ್ಲ ನೋಡಿ. 5 mm ಎಲ್ಲಂಗಿ ಏನಿದೆ ನೋಡಿ, ಇದನ್ನು ಅದರ ಜೊತೆ ಇನ್ಸರ್ಟ್ ಮಾಡೋಕ್ಕಾಗಲ್ಲ, ಅದಕ್ಕೋಸ್ಕರ ಈ ಟೂಲನ್ನು ನಾವು ಯೂಸ್ ಮಾಡ್ತೀವಿ. ಯಾಕಂದರೆ ಇಲ್ಲಿ ಈ ಥರ ಇನ್ಸರ್ಟ್ ಮಾಡಿಕೊಂಡು ಇದು ವರ್ಕ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತೇಳಿ. ಆ ವರ್ಕ್ ಏನು ಅಂದರೆ, ಬ್ರೇಕ್ ಅಡ್ಜಸ್ಟ್ಮೆಂಟು ಇಲ್ಲಿರೋದು. ನಾವು ಆವಾಗ ಹಳೆ ಪ್ಯಾಡ್ ಯೂಸ್ ಮಾಡ್ತಾ ಇದ್ದೀವಲ್ಲ, ಇವಾಗ ಹೊಸ ಪ್ಯಾಡಿದು ಡಿಸ್ಟೆನ್ಸ್ ಇದೆಯಲ್ಲ, ಅದು ಸ್ವಲ್ಪ ಪಕ್ಕ ಆಗಿರುತ್ತೆ, ಅಂದರೆ ಹತ್ತಿರ ಆಗಿರುತ್ತೆ. ಅದನ್ನು ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡಬೇಕು. ಅದರ ನಂತರ ಇಲ್ಲಿ ಕೇಬಲ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ, ಈ ಕೇಬಲಲ್ಲಿ ಕೂಡ ಅಡ್ಜಸ್ಟ್ಮೆಂಟ್ ಮಾಡಬೇಕು, ಇಲ್ಲ ನಿಮಗೆ ಬ್ರೇಕ್ ಸಿಗೋಲ್ಲ, ಅಥವಾ ಒಂದು ಟೈರ್ ಜಾಮ್ ಆಗೋ ಚಾನ್ಸಸ್ ಕೂಡ ಇದೆ. ಈ ಕೇಬಲ್ ನೋಡಿ, ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋಕ್ಕಿದೆ, ಅದಕ್ಕೆ ಲೂಸ್ ಮಾಡಿಬಿಟ್ಟು ಸ್ವಲ್ಪ ಮೇಲ್ಗಡೆ ಮಾಡಿಕೊಂಡು ಕೇಬಲ್ ಅಡ್ಜಸ್ಟ್ ಮಾಡುವಂಥದ್ದು. ಬ್ರೇಕ್ ಸಿಗುತ್ತಾ ಅಂತೇಳಿ ಚೆಕ್ ಮಾಡೋಣ ನೋಡಿ. ಪಕ್ಕ ಸ್ಟಾಪ್, ಬ್ರೇಕ್ ಖಂಡಿತವಾಗ್ಲೂ ಕರೆಕ್ಟಾಗಿದೆ, ಎಕ್ಸಾಕ್ಟ್ ಪೊಸಿಷನಲ್ಲಿ ಬ್ರೇಕ್ ಸಿಗುತ್ತೆ. ಈ ಕೇಬಲ್ ಅಡ್ಜಸ್ಟ್ಮೆಂಟ್ ಏನಿದೆ ಅದು ಕರೆಕ್ಟಾಗಿರಬೇಕು, ಸ್ವಲ್ಪ ಟೈಟ್ ಆದ್ರೂ ನಿಮಗೆ ಟೈರ್ ರೊಟೇಟ್ ಮಾಡೋದಕ್ಕೆ ಕಷ್ಟ ಆಗುತ್ತೆ. ಅಂದರೆ ನಿಮಗೆ ಸೈಕಲ್ ಮೆಟ್ಟೋದ್ರಲ್ಲಿ ಅದು ಟೈರ್ ಒಂಥರ ತಿರುಗದ ಥರ ಜಾಮ್ ಆದಾಗೆ ಫೀಲ್ ಆಗುತ್ತೆ, ಅದಕ್ಕೆ ಈ ಬ್ರೇಕ್ ಅಡ್ಜಸ್ಟ್ಮೆಂಟ್ ಕರೆಕ್ಟಾಗಿರೋ ಹಾಗೆ ನೋಡ್ಕೊಳ್ಳಿ.